ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು. ನಾವು ಅವರಿಗೆ ಟಿಕೆಟ್ ಕೊಟ್ಟು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿ, ಮತ್ತೆ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ. ಆಮೇಲೆ ಎಮ್ ಎಲ್ ಸಿ ಮಾಡಿದ್ದೆ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನ ಆಗಿಲ್ಲ, ಅವ್ರನ್ನ ಗೌರವಯುತವಾಗಿ ನಡೆಸಿಕೊಂಡಿದ್ದೀವಿ. ನಂಗೆ ಗೊತ್ತಿಲ್ಲ ಈ ಡೆವಲಪ್ಮೆಂಟ್ ಗೊತ್ತಿಲ್ಲ. ಆಗಿದೆ, ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದಾರೆ ಬಿಜೆಪಿ ನಾಯಕರು. ಸುಮ್ಮನೆ ಸುದ್ದಿ ಹೇಳ್ಬೇಡ್ರಿ. ನನಗೆ ಅವರು ಒಂದ್ಸಾರಿ ಏನ್ ಹೇಳಿದ್ರು, ನನಗೆ ಕಾಂಗ್ರೆಸ್ ನಲ್ಲಿ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನನಗೆ ಸಿಕ್ಕಿಲ್ಲ ಅವರು. ಸರ್ ಈಗ ಜಗದೀಶ್ ಶೆಟ್ಟರ್ ಅವರ ಮೂವ್ ಏನಿದೆ, ಆ ಮೂವ್ ವಿಚಾರ ನಿಮಗೆ ಗೊತ್ತಿತ್ತ? ಅಥವಾ ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರ ಈ ತರ ಸಂಧಾನ ಇದೆ? ನನಗೆ ಭೇಟಿ ಮಾಡಿರೋದು ಒಂದು ತಿಂಗಳ ಹಿಂದೆ ಭೇಟಿ ಮಾಡಿದಾಗ ಈಗ 10 ದಿನ ಆಗಿರ್ಬೋದು, 1 ವಾರ ಆಗಿರ್ಬೋದು, ಆಗ ಭೇಟಿ ಮಾಡಿದ್ರು. ಅವರು ಅಟೆಂಡ್ ಮಾಡಿದ್ರು ಮೀಟಿಂಗ್, ಏನು ಹೇಳಲಿಲ್ಲ. ಏನಾದರೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏನಾದರೂ ಆಪರೇಷನ್ ಮಾತಾಡಿ ಮೂರು ಕಡೆ ಬರ್ತೀರಲ್ಲ ನೀವು ಅಲ್ಲಿ ಮಾತಾಡ್ತಾರೆ ಒಂದು ನಿಮಿಷ ಮಾತಾಡೋದು. ಭೇಟಿಯಾಗಿದ್ರು ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ. ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.